ಕಾಂತಿ ಕಾಂತಿ ಇದೇನ್ ಮಾಡ್ಕೊಂಡೆ ನೀನು ಏನಾಯ್ತು ಈಗ ನೋಡಿದ್ರೆ ನೀನ್ ಐಶ್ವರ್ಯ ಹೆಂಗ್ ಸಿಕ್ಕಿದ್ಯಾ ಏನ್ ಮಾಡೋದೀಗ ಐಶ್ವರ್ಯ ಹೆಂಗೆಲ್ಲ ಗೊತ್ತಾದ್ರೆ ಏನ್ ಕತೆ ನಿನಗೆ ಬೇರೆ ಆಕ್ಸಿಡೆಂಟು ಅಂತ ಹೇಳ್ತಿದ್ದಾಳೆ ಅಯ್ಯೋ ನನಗೇನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ ಮಂಜುನಾಥ್ ಅವ್ರು ಫೋನ್ ಮಾಡಿದ್ರು ಮಂಜುನಾಥ ಏನಂತೆ ಕಾಂತಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅವರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದಾರಂತೆ ಮೈ ಗಾಡ್ ಹತ್ರ ಬರಬೇಡ ಬೇಡ ಈಗ ಹೇಗಿದ್ದಾಳೆ ಕಾಂತಿ ಪರವಾಗಿಲ್ಲ ಸರ್ ಹುಷಾರಾಗಿದ್ದಾಳೆ ದೇವ್ರ ದಯದಿಂದ ಗಾಯ ಏನೂ ಆಗಿಲ್ಲ ಆದರೆ ಯಾಕೋ ತುಂಬಾ ಹೆದರ್ಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಇವತ್ತು ಸಂಜೆನೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು ಡಾಕ್ಟರ್ ಸತ್ಯ ಇಷ್ಟಲ್ಲ ಮುಗಿತಲ್ಲ ಲೇಯರ್ ಕಾಂತಿ ಊಟ ತರಬೇಕಾಗಿದ್ದು ನಿಮ್ಮ ಕಾರಣ ಅವಳು ಯಾಕೆ ನಿನ್ನ ಜೊತೆ ಬರಲಿಲ್ಲ ನೀನೆಲ್ಲಿ ಹೋಗಿದ್ದೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಸರ್ ಕಾಂತಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೊರಟಿದೆ ಸರ್ ಅಷ್ಟರಲ್ಲಿ ಬಾಬಾ ಸರ್ ಫೋನ್ ಮಾಡಿ ಅರ್ಜೆಂಟ್ ಆಗಿ ಎಲ್ಲ ಕೆಲಸ ಇದೆ ಹೊರಡುಂದಿನ ಅಂತಂದ್ಬಿಟ್ಟು ನನ್ನ ಕಳ್ಸಿದ್ರು ಸರ್ ಕೇಳಕ್ಕಾಗಲಿಲ್ಲ ನಿಮಗೆ ಊಟ ಕೊಡೋದಕ್ಕೆ ಹೋಗ್ಬೇಕು ಅಂತ ಹೇಳಿದೆ ಸರ್ ಆದರೆ ಅವ್ರು ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೀನಿ ನೀನು ಹೋಗಿ ಬಾ ಅಂತಂದ್ಬಿಟ್ಟು ನನ್ನ ಒತ್ತಾಯ ಮಾಡಿ ಕಳ್ಸಿದ್ರು ಸರ್ ನಾನು ವಾಪಸ್ ಬಂದಾಗ ಕಾರ್ ಅಲ್ಲೇ ಇತ್ತು ಸರ್ ಅದಕ್ಕೆ ಬಾಬು ಸರ್ ಕಾಂತಿ ಅವ್ರನ್ನ ಕರ್ಕೊಂಡೋಗಿರ್ಬೇಕು ಅನ್ಕೊಂಡೆ ಸರ್ ಅವಳನ್ನ ಸಾಯಿಸೋ ಉದ್ದೇಶ ನಮ್ಗಿಲ್ಲ ಮೋನಿ ಅವಳು ಪಡ್ತಾ ಇದ್ದಿದ್ದ ದುರಹಂಕಾರಕ್ಕೆ ಅವಳು ತಕ್ಕ ಶಿಕ್ಷೆನ ಅನುಭವಿಸ್ಬೇಕಾಗಿತ್ತು ಈಗ ನೋಡು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಬಿದ್ದಿದ್ದಾಳು ಆದರೂ ನಿಮ್ಮನ್ನ ಎದುರಾಕೊಂಡ್ರೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಈಗೆಲ್ರಿಗೂ ಅರ್ಥ ಆಗಿರುತ್ತೆ ಬಿಡಿ ಮೇಡಮ್ ಎಲ್ರಿಗೂ ನಾವು ಅದನ್ನ ಅರ್ಥ ಮಾಡಿಸ್ಬೇಕು ಮೋನಿಕಾ ಆಗ್ಲೇ ಎಲ್ಲರೂ ಈ ಶೋಭಾ ರಂಗನಾಥ್ ಅಂದ್ರೆ ಮರ್ಯಾದೆ ಕೊಡುತ್ತೆ ತಿಳಿತಾ ಇಲ್ಲದೆ ಹೋದ್ರೆ ಯಾರಿಗೂ ನನ್ನ ಮೇಲೆ ಭಯ ಭಕ್ತಿ ಇಲ್ಲದಿರೋ ಹಾಗಾಗತ್ತೆ ಅಂದ್ರೆ ನನಗೂ ನಿಮಗೂ ಹೊಸ ಪರಿಚಯನೇ ಇರಬಹುದು ಸ್ವಲ್ಪ ಸಂಕೋಚ ಇರುತ್ತೆ ಆದ್ರೆ ನೀನ್ ಹಾಗೆಲ್ಲ ತಿಳ್ಕೊಬೇಡ ಕಾಂತಿ ನೀ ನನ್ನ ತಂಗಿ ಅಂತ ತಿಳ್ಕೋ ಈಗ ನಾನಿನ್ನ ಅಕ್ಕ ಅಂತ ಕರಿತೀನಿ ನಿನ್ ತಂಗಿ ರೂಮ್ ಹತ್ರ ಇರೋಕ್ಕೆ ಏನ್ ಪ್ರಾಬ್ಲಮ್ ಬೇಡ ರೀ ನೀವಾದ್ರೂ ಹೇಳಿ ಇವಳಿಗೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ನನ್ನ ಹತ್ರ ಏನೂ ಕೇಳ್ಬೇಡ ಐಶ್ವರ್ಯ ನನಗೆ ಸಿಕ್ಕಾಬಿಟ್ಟೆ ತಲೆ ನೋವ್ತದೆ ಐಶ್ವರ್ಯ ಅವಳಿಗೆ ಎಲ್ಲಿ ಅನುಕೂಲ ಅನ್ಸುತ್ತೋ ಅಲ್ಲಿರ್ಲಿ ಕಾಂತಿ ನೋಡಮ್ಮ ನಿಂಗೆ ಇಲ್ಲೇ ಇರೋದು ಅನುಕೂಲ ಅನ್ಸಿದ್ರೆ ಇಲ್ಲೇ ಇರು ಸರಿಮ್ಮ ಹಾಗಾದ್ರೆ ಇಲ್ಲೇ ಮಲಕು ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಬಾಮ್ಮ ಐಶ್ವರ್ಯ ನಾವು ಹೋಗೋಣ ಕನಸು ಕಾಣುವ ಕಣ್ಣು ಕುರುಡಾಗಿ ಒಡನೊಳಗೆ ಅಂಧಕಾರ ಮರೆಯಾಯ್ತು ಮಮಕಾರ ಸೂರ್ಯಕಾಂತಿ